ಅಂತ ಸಂದರ್ಭದಲ್ಲಿ ಯಾವ ಹಿನ್ನೆಲೆಯಿಂದ ನೋಟಿಸ್ ಅನ್ನ ಕೊಟ್ಟಿರಬಹುದು ಯಾರು ಇವರ ಹೆಸರನ್ನ ಹೇಳಿರುವಂತದ್ದು ಅನ್ನುವ ಅನುಮಾನಗಳಂತೂ ಸಹಜವಾಗಿ ಕಾಡ್ತಾ ಇತ್ತು ಏನೋ ಒಂದ್ ಕಡೆ ಕಿಶೋರ್ ಶೆಟ್ಟಿ ಅಂತ ಇದ್ರು ಅಥವಾ ಕಿಶೋರ್ ಶೆಟ್ಟಿ ಆಪ್ತ ಮತ್ತೊಬ್ಬನನ್ನ ಬಂಧಿಸಲಾಗಿದೆಯಲ್ಲ ತರುಣಿಂದ ಅಂತ ಹೇಳಲಾಗ್ತಾ ಇತ್ತು ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದು ಪ್ರತೀಕ್ ಶೆಟ್ಟಿಯಿಂದ ಅನುಶ್ರಿಗೆ ಕಂಟಕ ಎದುರಾಯ್ತಾ ಅನ್ನುವ ಪ್ರಶ್ನೆಯನ್ನ ಮೂಡುವಂತೆ ಮಾಡ್ತಾ ಇದೆ ಎರಡ್ ಸಾವಿರದ ಹದಿನೆಂಟರ ಡ್ರಗ್ ಕೇಸ್ ನಲ್ಲಿ ಆರೋಪಿ ಆಗಿದ್ದ ಈ ಪ್ರತೀಕ್ ಶೆಟ್ಟಿ ಪ್ರತೀಕ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಿದ್ರು ಸಿ ಸಿ ಬಿ ಅಧಿಕಾರಿಗಳು ಮೊನ್ನೆನೂ ಕೂಡ ಈತನನ್ನ ಅರೆಸ್ಟ್ ಮಾಡಿದ್ರು ಪ್ರತೀಕ್ ಶೆಟ್ಟಿ ವಿಚಾರಣೆಯ ವೇಳೆ ಡ್ರಗ್ಸ್ ಜಾಲದ ಲಿಂಕ್ ಪತ್ತೆ ಆಗಿತ್ತು ಕಿಶೋರ್ ಶೆಟ್ಟಿ ತರುಣ್ ಬಗ್ಗೆ ಕೂಡ ಬಾಯ್ ಬಿಟ್ಟಿದ್ದ ಪ್ರತೀಕ್ ಶೆಟ್ಟಿ ಅಂತ ಹೇಳಲಾಗ್ತಾ ಇದೆ ಮಂಗಳೂರು ಸಿ ಮಾಹಿತಿಯನ್ನ ನೀಡಿದ್ರು ಬೆಂಗಳೂರು ಸಿ ಸಿ ಅವರು ಅಂದ್ರೆ ನೋಡಿ ಈ ಲಿಂಕ್ ಯಾವ ರೀತಿಯಾಗಿ ವ್ಯಾಪಿಸಿದೆ ಅಂದ್ರೆ ಬೆಂಗಳೂರಿನ ಸಿ ಸಿ ಬಿ ಪೊಲೀಸರು ಮೊನ್ನೆ ಮೊನ್ನೆ ಅಷ್ಟೇ ಪ್ರತೀಕ್ ಶೆಟ್ಟಿ ಎಂಬ ಆತನನ್ನ ಬಂಧಿಸಿದ್ರು ಆತನನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಈತ ಕೆಲವರ ಹೆಸರನ್ನ ಹೇಳ್ತಾನೆ ಈ ಕಿಶೋ ಕಿಶೋರ್ ಶೆಟ್ಟಿ ಆಗಿರ್ಬೋದು ತರುಣ್ ಹೆಸರು ಆಗಿರ್ಬೋದು ಈ ರೀತಿಯ ಹೇಳಿದಂತಹ ಸಂದರ್ಭದಲ್ಲಿ ಮಂಗಳೂರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿನ ಸಿ ಸಿ ಬಿ ಪೊಲೀಸರು ಅದಾದ್ಮೇಲೆ ಅವರನ್ನು ಬಂಧಿಸಿದ್ದಾರೆ ಇದಾದ್ಮೇಲೆ ಅನುಶ್ರೀ ಹೆಸರು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಮಂಗಳೂರು ಸಿ ಇಂದ ಕಿಶೋರ್ ಶೆಟ್ಟಿ ತರುಣನ್ನ ಅರೆಸ್ಟ್ ಮಾಡಲಾಯ್ತು ಇದೀಗ ಕಿಶೋರ್ ಶೆಟ್ಟಿ ಸಂಪರ್ಕದಿಂದಾಗಿ ಅನುಶ್ರಿಗೆ ಕಂಟಕ ಎದುರಾಗಿದೆ ಕಿಶೋರ್ ಶೆಟ್ಟಿಯ ಹೇಳಿಕೆ ಆಧಾರದ ಮೇಲೆ ಅನುಶ್ರೀಯನ್ನ ವಿಚಾರಣೆ ಮಾಡಲಾಗುತ್ತೆ ಈ ಎಲ್ಲದ್ರ ಮೂಲ ಪ್ರತಿ ಶೆಟ್ಟಿ ರೀತಿ ಕಾಣಿಸ್ತಾ ಇದೆ ನೋಡಬೇಕು ಈತನ ಬಗ್ಗೆ ಇನ್ನು ಯಾವ್ಯಾವ ರೀತಿಯಾಗಿ ಈತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮಾಹಿತಿಗಳು ಹೊರಬರುತ್ತೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಕಿಶನ್ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಗಳನ್ನ ನೀವು ಹೇಳ್ತಾ ಹೋಗ್ತಾ ಇದ್ರಿ ಏನೇನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಸಹ ಅವರ ಸಂಪರ್ಕ ಕಡಿತಗೊಂಡಿರುವಂತದ್ದು ಮತ್ತೊಮ್ಮೆ ಸಂಪರ್ಕವನ್ನ ಮಾಡುವಂತ ಕೆಲಸ ಮಾಡ್ತೀವಿ ಇಲ್ಲಿ ಪ್ರಮುಖವಾಗಿ ಕಿಶೋರ್ ಶೆಟ್ಟಿಯನ್ನ ಬಂಧನ ಮಾಡಿದ್ದು ತರುಣ್ನನ್ನ ಕೂಡ ವಿಚಾರಣೆಗೆ ಮಾಡ್ತಾ ಇರುವಂತದ್ದು ಅನುಶ್ರೀಗೆ ನೋಟಿಸ್ ಕೊಟ್ಟಂತ ವಿಚಾರ ಇದೆಲ್ಲದರ ಮೂಲ ಪ್ರತೀಕ್ ಶೆಟ್ಟಿ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಆತನನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಇವರ ಹೆಸರುಗಳನ್ನ ಬಾಯ್ಬಿಟ್ಟಿರುವಂತ ಹಿನ್ನೆಲೆಯಲ್ಲೇ ಮಂಗಳೂರಿನ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿ ಆತನನ್ನ ಬಂಧಿಸಿಬಿಟ್ಟು ಈಗ ವಿಚಾರಣೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅನುಶ್ರೀ ಅವರ ಹೆಸರು ಹೊರಬರ್ತಾ ಇರುವಂತದ್ದು ಅಂತ ಸೊ ಯಾರ್ಯಾರ ಹೆಸರುಗಳು ಇನ್ನೂ ಹೊರ ಬಂದಿದ್ದಾವೆ ಇನ್ನು ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸೊ ಈಗ ಅನುಶ್ರೀ ವಿಚಾರಣೆಯ ಸಂದರ್ಭ ಇದೆಯಲ್ಲ ಅದು ತುಂಬಾ ಕ್ರೂಷಿಯಲ್ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಅನುಶ್ರೀ ಆಲ್ಮೋಸ್ಟ್ ಈ ಫಿಲಂ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಕೂಡ ಚಿರಪರಿಚಿತರು ಅವರು ಈಗ ಆಲ್ರೆಡಿ ಸಾಕಷ್ಟು ಇಂಟರ್ವ್ಯೂಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತದ್ದು ಅವರದೇ ಆದಂತಹ ಒಂದು ಪ್ರೊಡಕ್ಷನ್ ಹೌಸ್ ಅನ್ನು ತಗೊಂಡು ಅಲ್ಲೂ ಕೂಡ ಇಂಟರ್ವ್ಯೂ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟರು ತಮ್ಮ ಡಿಪ್ರೆಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಈಗ ಕಂಟಕ ಎಲ್ಲೊಂದ್ ಕಡೆ ಅನುಶ್ರೀ ಅವರಿಗೆ ತಗ್ಲಾಕೊಳ್ಳುವ ರೀತಿ ಕಾಣಿಸ್ತಾ ಇದೆ ಎಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮುನಿರಾಜು ಪ್ರತೀಕ್ ಶೆಟ್ಟಿಯನ್ನ ಎರಡು ಸಾವಿರದ ಹದಿನೆಂಟು ಆದ ನಂತರ ಮತ್ತೆ ಈಗ ಬಂಧಿಸಲಾಗಿತ್ತು ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು ಪ್ರತೀಕ್ಷ ಶೆಟ್ಟಿ ಕೊಟ್ಟಿದ್ದಂತ ಮಾಹಿತಿಯ ಆಧಾರದ ಮೇಲೇನೆ ಮಂಗಳೂರು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದೇ ಒಂದು ಕಾರಣಕ್ಕೋಸ್ಕರ ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ ಅನ್ನೋದು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ ಆ ಪೃಥ್ವಿ ಏನು ಬೆಂಗಳೂರಿನಲ್ಲಿ ಶುರುವಾದಂತಹ ಈ ಒಂದು ಡ್ರಗ್ಸ್ ಜಾಲ ಈಗ ಮಂಗಳೂರು ತನಕ ಹೋಗಿದೆ ಮತ್ತೆ ಈಗ ಆಂಕರ್ ಹನುಷ್ ತನಕ ಅದು ತನಿಖೆ ತನಿಖೆ ಹಾದಿ ಬಂದಿರುವಂತದ್ದು ಏನು ಬೆಂಗಳೂರಿನಲ್ಲಿ ಪ್ರತೀಕ್ ಶೆಟ್ಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಓರ್ವ ಡ್ರಗ್ ಆರೋಪಿಯನ್ನ ಬಂಧಿಸಿರ್ತಾರೆ ಈತನ ಒಂದು ವಿಚಾರಣೆಯನ್ನ ಮೊನ್ನೆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ನಲ್ಲೂ ಸಹ ಆತನನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಆತ ಮಂಗಳೂರು ಡ್ರಗ್ಸ್ ಜಾಲದ ಬಗ್ಗೆ ಸಹ ಒಂದು ವಿವರಣೆಯನ್ನು ಕೊಟ್ಟಿರ್ತಾರೆ ಈ ವೇಳೆ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ ಅವರು ಇದನ್ನ ಮಂಗಳೂರು ಸಿಸಿರಿ ಪೊಲೀಸರಿಗೆ ಕೊಟ್ಟಾಗ ಅಲ್ಲಿ ಡ್ಯಾನ್ಸರ್ ಕಿಶೋರ್ ಶೆಟ್ಟಿಯನ್ನ ಬಂಧಿಸಿದ್ರು ಮತ್ತೆ ಆತನ ಸ್ನೇಹಿತನನ್ನು ಸಹ ಬಂಧಿಸಿ ವಿಚಾರಣೆ ಮಾಡಿದ್ರು ಇದೀಗ ಆ ಒಂದು ತನಿಖೆ ಹಾದಿ ಮಂಗಳೂರಿನಿಂದ ಮತ್ತೆ ಬೆಂಗಳೂರಿನಲ್ಲಿ ಹ್ಯಾಂಕರ್ ಅನುಶ್ರೀ ತನಕ ಈಗಾಗಲೇ ಮಂಗಳೂರು ಸಿಸಿಬಿ ಪೊಲೀಸರು ಅನುಶ್ರೀಗೆ ಒಂದು ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ ಏನು ಕಿಶೋರ್ ಶೆಟ್ಟಿ ಏನಿದ್ದಾನೆ ಕಾಲ್ ಲಿಸ್ಟ್ ಮತ್ತೆ ಸಿಡಿಆರ್ ಆರ್ ಅನ್ನ ಪರಿಶೀಲನೆ ಮಾಡಿದಾಗ ಈಕೆ ಕಾಂಟ್ಯಾಕ್ಟ್ ಇರುವಂತದ್ದು ಸಹ ಗೊತ್ತಾಗಿರುತ್ತದ್ದು ಆದ್ರಿಂದ ಈಕೆಯಿಂದ ಮಾಹಿತಿಯನ್ನ ಪಡೆಯುವ ಸಲುವಾಗಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆತಿದ್ದಾರೆ ಪೃಥ್ವಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಪ್ರತಿನಿಧಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವ್ರಿಗೆಲ್ಲ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಅಂತ ಸ ಪ್ರತೀಕ್ ಶೆಟ್ಟಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೇ ಮಂಗಳೂರು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಇಲ್ಲಿನ ಸಿ ಸಿ ಬಿ ಪೊಲೀಸರು ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಮಾಹಿತಿಯ ಆಧಾರದ ಮೇಲೆನೆ ಮಂಗಳೂರು ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸೊ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆಲ್ಲ ಆ ಮಾಹಿತಿಗಳನ್ನ ಬೆಂಗಳೂರಿನ ಪೊಲೀಸರ ಬಳಿ ಅವರು ಶೇರ್ ಮಾಡ್ಕೊಳ್ಳಿದ್ದಾರೆ ಯಾಕೆಂದ್ರೆ ಇಲ್ಲಿನ ಸಿ ಸಿ ಬಿ ಪೊಲೀಸರೇ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆನೆ ಈ ತನಿಖೆ ಮಂಗಳೂರಿನಲ್ಲಿ ಚುರುಕುಗೊಂಡಿದೆ ಸೊ ಈಗ ಇದು ಯಾರ್ಯಾರಿಗೆ ಕಂಟಕವನ್ನ ತಂದೊಡ್ಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಅನುಶ್ರೀ ಅವರಿಗೆ ಯಾವ ರೀತಿಯಾಗಿ ಕಂಟಕ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಇಲ್ಲಿ ಕೆಲವೊಬ್ಬರು ಬಗ್ಗೆ ಅಂದ್ರೆ ಇವರು ಪೆಡ್ಲರ್ ಗಳ ಅಥವಾ ಕನ್ಸ್ಯೂಮರ್ಸ್ ಅನ್ನೋದು ಕೂಡ ಗೊತ್ತಾಗಬೇಕು ಯಾಕೆಂದ್ರೆ ರಾಗಿಣಿ ವಿಚಾರಕ್ಕೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಂಥ ಸಂದರ್ಭದಲ್ಲಿ ಸಿ ಸಿ ಬಿ ಪೊಲೀಸರಿಗೆ ಕೆ ನಾಟ್ ಓನ್ಲಿ ಕನ್ಸ್ಯೂಮ್ ಅಂದ್ರೆ ಬರೀ ಕನ್ಸ್ಯೂಮ್ ಮಾಡ್ತಿದ್ದು ಮಾತ್ರ ಅಲ್ಲ ಸಪ್ಲೈ ಕೂಡ ಮಾಡ್ತಾ ಇದ್ರು ಅನ್ನುವ ಮಾಹಿತಿಯನ್ನ ಕಲೆ ಹಾಕಿದ್ರು ಸಿ ಸಿ ಬಿ ಪೊಲೀಸರು ಸೊ ಈಗ ಇನ್ನು ಕೆಲವರಿಗೆ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸ್ಟಾರ್ಗಳಿಗೆ ಗಳಿಗೆ ಅವ್ರು ಬರೀ ಕನ್ಸ್ಯೂಮ್ ಮಾಡ್ತಾ ಇದ್ರ ಅಥವಾ ಪೆಡ್ಲಿಂಗ್ ಕೂಡ ಮಾಡ್ತಾ ಇದ್ರ ಅಂದ್ರೆ ಟ್ರಾಫಿಕ್ ಕೂಡ ಮಾಡ್ತಾ ಇದ್ರ ಅಂದ್ರೆ ಸಪ್ಲೈ ಅನ್ನ ಕೂಡ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕೇ ಹಾಕ್ತಾರೆ ಸಾಕಷ್ಟು ಕೋಡ್ ವರ್ಡ್ಗಳನ್ನೆಲ್ಲ ಬಳಸಿ ಇವರು ಜ ಸಾಕಷ್ಟು ಜನರ ಜೊತೆ ಲಿಂಕ್ ಅನ್ನ ಇಟ್ಕೊಂಡಿದ್ದಂಥದ್ದು ಕೆಲವೊಂದು ಮಾದಕ ವಸ್ತುಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕೋಡ್ ವರ್ಡ್ಗಳ ಮುಖಾಂತರ ಇವರು ಸಂವಹನವನ್ನ ಮಾಡ್ತಾ ಇದ್ದಿದ್ದಂಥದ್ದು ಆ ಪೆಡ್ಲರ್ ಗಳ ಜೊತೆ ಸೊ ಆ ಮಾಹಿತಿನೂ ಕೂಡ ಲಭ್ಯವಾಗ್ತದೆ ಅದು ನೋಡ್ಬೇಕು ಇದ್ರ ಬಗ್ಗೆ ಸಂಜೆ ವೇಳೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮಂಗಳೂರಿನ ಸಿ ಸಿ ಬಿ ಟೀಮ್ನವರು ಸಂಜೆ ವೇಳೆಗೆ ಬೆಂಗಳೂರಿಗೆ ಆಗಮಿಸಲಿರುವಂತದ್ದು ಇವರು ಸಿ ಸಿ ಬಿ ಟೀಮ್ ಅವರು ಸಂಜೆನೇ ಮೀಟ್ ಮಾಡ್ತಾರಾ ಬೆಂಗಳೂರಿನ ಸಿ ಸಿ ಬಿ ಟೀಮ್ ಅವ್ರನ್ನ ಅಥವಾ ನಾಳೆ ಮೀಟ್ ಮಾಡ್ತಾರಾ ಯಾವ ರೀತಿಯಾದಂತ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕು ಯಾಕೆಂದ್ರೆ ನಾಲ್ಕರಿಂದ ಐದು ಜನ ಬರ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಮಹತ್ವದ ಮಾಹಿತಿಯನ್ನಂತೂ ಕಲೆ ಹಾಕಿರ್ತಾರೆ ಸುಮ್ನೆ ಯಾವುದೋ ಒಂದು ಮಾಹಿತಿ ಸಿಕ್ಕಿರುತ್ತೆ ಅಂದ್ರೆ ಅವರು ವಾಟ್ಸಪ್ನಲ್ಲೇ ಶೇರ್ ಮಾಡ್ಕೊಂಡಿರೋರು ನೋಡಿ ಸರ್ ಈ ರೀತಿಯಾಗೆಲ್ಲ ಮಾಹಿತಿ ಸಿಕ್ಕಿದೆ ನಾವು ಇಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಂತ ಬಟ್ ಇವರಿಗೆ ಪಕ್ಕ ಡಾಕ್ಯುಮೆಂಟ್ಸ್ ಅಂತೂ ಈಗ ಸಿಕ್ಕಿರುತ್ತೆ ಪಕ್ಕ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನಂತೂ ಕಲೆ ಹಾಕಿರ್ತಾರೆ ಅದನ್ನ ಇಲ್ಲೇ ಡೈರೆಕ್ಟಾಗಿ ಶೇರ್ ಶೇರ್ ಮಾಡುವಂತಹ ನಿಟ್ಟಿನಲ್ಲೇ ಅವರು ಬರ್ತಾ ಇದ್ದಾರೆ ಇನ್ನ ನಾಳೆ ಖುದ್ದಾಗಿ ಅನುಶ್ರೀಗೂ ಕೂಡ ನೋಟಿಸ್ ಅನ್ನ ನೀಡಲಿದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನ ಕೂಡ ನೀಡಿದ್ರು ನಮ್ಮ ಪ್ರತಿನಿಧಿ ಎಸ್ ಕಿಶನ್ ಈ ಒಂದು ತನಿಖೆಯ ಮೂಲ ಅಂದ್ರೆ ಮಂಗಳೂರಿನ ಪೊಲೀಸರು ಮಾಡ್ತಾ ಇರುವಂತಹ ತನಿಖೆಯ ಮೂಲ ಅಂದ್ರೆ ಬೆಂಗಳೂರಿನಲ್ಲಿ ಬಂಧಿತನಾಗಿರುವಂತಹ ಪ್ರತೀಕ್ ಶೆಟ್ಟಿ ಅಂತ ಹೇಳಲಾಗ್ತಾ ಇರುವಂತದ್ದು ಆತ ಕೊಟ್ಟಿರುವಂತ ಮಾಹಿತಿ ಆಧಾರದ ಮೇಲೆನೆ ಅನುಶ್ರೀಗೂ ಕೂಡ ಕಂಟಕ ಎದುರಾಗ್ತಾ ಇದೆ ಅನ್ನೋದು ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪೃಥ್ವಿರಾಜ್ ಹೌದು ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಅನುಶ್ರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಐದು ಮಂದಿ ಸಿಸಿಬಿ ಪೊಲೀಸ್ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ಏನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ನಾಳೆ ಸ್ವತಃ ಅನುಷ್ಠಿಗೆ ಹೋಗಿ ನೋಟಿಸ್ ಅನ್ನ ಅಧಿಕೃತವಾಗಿ ಆಕೆ ಕೈಗೆಡ್ತಾರೆ ಅನಂತರವಾಗಿ ಸಿಸಿಬಿ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ ಸೂಚನೆ ಕೊಡ್ತಾರೆ ಅನುಶ್ರೀ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಡೀ ಸಂಚಲನ ಉಂಟಾಗಿರುವಂತದ್ದು ಈ ಪ್ರಕರಣದಲ್ಲಿ ಯಾಕೆಂದ್ರೆ ಆಕೆ ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗವಹಿಸಿದ್ರ ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ರ ಮಂಗಳೂರಲ್ಲಿ ನಡೆದಿರುವಂತಹ ಪಾರ್ಟಿಗಳಿಗೆ ಕಿಶೋರ್ ಶೆಟ್ಟಿ ತರುಣ್ ಮತ್ತು ಆಕೆಯ ಕಿಶೋರ್ ಶೆಟ್ಟಿಯ ಗರ್ಲ್ ಫ್ರೆಂಡ್ ಅಸ್ಕಾ ಆಯೋಜಿಸಿದಂತಹ ಪಾರ್ಟಿಗಳಿಗೆ ಅನುಶ್ರೀ ಬಂದಿದ್ರ ಅನ್ನೋದ್ರ ಬಗ್ಗೆ ಅನುಶ್ರೀ ವಿಚಾರಣೆ ಬಳಿಕವಷ್ಟೇ ಸ್ಪಷ್ಟವಾದ ಉತ್ತರ ಸಿಗಲಿದೆ ಆದರೆ ಪೊಲೀಸರು ಕೊಟ್ಟರುವಂತಹ ಮಾಹಿತಿ ಪ್ರಕಾರವಾಗಿ ಅನುಶ್ರೀ ಕೂಡ ಈ ಕೆಲವು ಪಾರ್ಟಿಗಳಿಗೆ ಆಗಮಿಸಿದ್ರು ಲಾಕ್ಡೌನ್ ವೇಳೆಯಲ್ಲಿ ಮಂಗಳೂರಿನ ಬೀಚ್ ಬದಿಗಳಲ್ಲಿ ರೆಸಾರ್ಟ್ಗಳಲ್ಲಿ ಪಾರ್ಟಿ ಆಗ್ತಾ ಇತ್ತು ಡ್ರಗ್ಸ್ ಪಾರ್ಟಿಗಳು ಕೂಡ ನಡೆಯುತ್ತಿತ್ತು ಅಲ್ಲಿ ಉತ್ತರ ಭಾರತದ ಮೂಲದ ಹೆಣ್ಮಕ್ಕಳನ್ನು ಉಪಯೋಗಿಸಿ ಅಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ರು ಆ ಹೆಣ್ಮಕ್ಳಿಗೆ ಡ್ರಗ್ಸ್ ಅನ್ನು ಕೊಟ್ಟು ಅವರನ್ನ ಉಪಯೋಗವನ್ನು ಮಾಡ್ತಾ ಇದ್ರು ಬೆಳಗ್ಗಿನ ತನಕ ಅಂದ್ರೆ ಮುಂಜಾವಿನ ತನಕ ಕೂಡ ಆ ಪಾರ್ಟಿ ನಡೀತಾ ಇತ್ತು ಕಿಶೋರ್ ಶೆಟ್ಟಿ ತರುಣ್ ಆ ಪಾರ್ಟಿಯನ್ನು ಆಯೋಜಿಸುತ್ತಿದ್ರು ಅನ್ನೋದು ಪೊಲೀಸರ ಸದ್ಯದ ತನಿಖೆ ವೇಳೆ ಸಿಕ್ಕಿರುವಂತಹ ಉತ್ತರ ಹಾಗಾಗಿ ನಾಳೆ ಖುದ್ದು ಅನುಶ್ರೀಗೆ ಪೊಲೀಸರು ನೋಟಿಸ್ ಅನ್ನು ಕೊಡ್ತಾರೆ ಆನಂತರವಾಗಿ ಆಕೆ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಆ ವಿಚಾರಣೆ ಬಳಿಕವಷ್ಟೇ ಮತ್ತೆ ಯಾರಿದ್ದಾರೆ ಈ ಪ್ರಕರಣದ ಹಿಂದೆ ಅನ್ನೋದು ಸ್ಪಷ್ಟವಾಗಿ ಬೆಳಕಿಗೆ ಬರುತ್ತೆ ಪೃಥ್ವಿರಾಜ್ ಥ್ಯಾಂಕ್ ಯು ಕಿಶನ್ ಶೆಟ್ಟಿ ನಿಮೆಲ್ಲ ಡೀಟೈಲ್ಸ್ಗಾಗಿ ನೋಡೋಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ್ಯಾವ ರೀತಿಯಾಗಿ ತನಿಖೆ ಸಾಕ್ತಾ ಇನ್ನು ಯಾರ್ಯಾರಿಗೆ ನೋಟಿಸ್ ಹೋಗಲಿದೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾರ್ಟ್